ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ವಿತ್ತಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿ ಕೂಡ ಕಾಯ್ತಾ ಇದ್ರಿ. ಫೈನಲಿ ಗುಡ್ ನ್ಯೂಸ್ ಬಂದಿದೆ. ಮಾನ್ಯ ಸಚಿವರಿಂದ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ ಸಚಿವರಾದ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಸರ್ ಅವರಿಂದ ನಮಗೆ ಗುಡ್ ನ್ಯೂಸ್ ಬಂದಿದೆ. ಏನಂದರೆ, ಮೊನ್ನೆ ಒಂದು ಖಾಸಗಿ ಮಾಧ್ಯಮದಲ್ಲಿ ಮಾನ್ಯ ಸಚಿವರು ಒಂದು ಸಂಭಾಷಣೆಯನ್ನು ನಡೆಸಿರ್ತಾರೆ. ಆ ಸಂಭಾಷಣೆಯಲ್ಲಿ ವಿದ್ಯಾರ್ಥಿಗಳು ಕ್ವಶನ್ನ ಕೇಳ್ತಾರೆ, ಅದರಲ್ಲಿ ಬಂದುಬಿಟ್ಟು ಅವರು ರಿಪ್ಲೈ ಮಾಡ್ತಾರೆ. ಅದರಲ್ಲಿ ಬಂದುಬಿಟ್ಟು ಎರಡು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಅಂತ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವೀಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ. ಮೊದಲಾಗಿ ಬಂದುಬಿಟ್ಟು ಮನೆ ಸಚಿವರು ಏನು ಹೇಳಿದೆ ಅಂದರೆ, ಒಬ್ಬ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಕೇಳ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ನಮಗೆ ಸ್ಕಾಲರ್ಶಿಪ್ ಇನ್ನೂ ಕೂಡ ಬಂದಿಲ್ಲ, ಏನಾಗುತ್ತೆ ಅಂತ. ಮನೆ ಸಚಿವರು ಹೇಳ್ತಾರೆ, ನಾವು ಈ ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಅವರು ನಿಲ್ಲಿಸಿದ್ರು, ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋಂಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನಿಲ್ಲಿಸಿದ್ರು. ಬಟ್ ನಾವು ಮಾನವೀಯ ದೃಷ್ಟಿಯಿಂದ ಈ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಅದೇ ರೀತಿ ಸ್ಕಾಲರ್ಶಿಪ್ ಕೊಡ್ತಿದ್ವಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ. ಇಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನಾವು ಕೊಟ್ಟೇ ಕೊಡ್ತೀವಿ. ಬಟ್ ಆದರೆ ನಾವು ಇದಕ್ಕೆ ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ. ಮೊದಲನೇ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಅಂತ ಇರುತ್ತೆ. ಫಸ್ಟ್ ಸ್ಟೆಪ್ ನಾವು 9 ಕೋಟಿನ ಸ್ಯಾಂಕ್ಷನ್ ಮಾಡ್ತೀವಿ. ಮನೆ ಸಿ ಎಮ್ ಬಸವರಾಜ ಬೊಮ್ಮಾಯಿ ಸಿ ಎಮ್ ಅವರಿಗೆ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ, ಅವರು ಕೂಡ ಸ್ಯಾಂಕ್ಷನ್ ಮಾಡ್ತಾರೆ. ಈ ವಾರದಲ್ಲಿ ಮೊದಲ ಹಂತದಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ, ಅವರಿಗೆ ಯಾವ ಖಾತೆಗೆ ಬರಬೇಕು ಅವ್ರ ವಿದ್ಯಾರ್ಥಿಗಳಿಗೆ ಬರುತ್ತೆ. ನೆಕ್ಸ್ಟ್ ಎರಡನೇ ಹಂತದಲ್ಲಿ ಸ್ಯಾಂಕ್ಷನ್ ಆಗುತ್ತೆ. ಒಟ್ಟಿಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ತಲುಪಬೇಕಾದ ಸ್ಕಾಲರ್ಶಿಪ್ ಕೂಡ ತಲುಪುತ್ತೆ ಅಂತ ಮನೆ ಸಚಿವರು ಕೂಡ ಹೇಳಿದ್ದಾರೆ. ನಂತರ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ತು. ಮತ್ತು ಸಚಿವರು ಏನು ಹೇಳಿದ್ದಾರೆ ಅಂದರೆ, ಹಿಂದುಳಿದ ವರ್ಗದ ಇಲಾಖೆ ಅಂದರೆ ಒ ಬಿ ಸಿ ವಿದ್ಯಾರ್ಥಿ ಕೂಡ ಒಬ್ಬರು ಕಾಲ್ ಮಾಡಿ ಕೇಳಿದರು, ಸರ್ ನಮಗಿನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ, ಕಳೆದ ವರ್ಷವೂ ಕೂಡ ಬಂದಿಲ್ಲ, ಹಿಂಗಾಗಿದೆ, ಕಳೆದ ವರ್ಷ ಸ್ಕಾಲರ್ಶಿಪ್ ಇನ್ನೂ ಬಂದಿಲ್ಲ, ಈ ವರ್ಷ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ, ನಾವೇನು ನೋಡಬೇಕು ಅಂತ. ಅದಕ್ಕೂ ಮನೆ ಸಚಿವರು ಏನು ಮಾಡಿದ್ದಾರೆ ಅಂದರೆ, ರಿಯಾಕ್ಟ್ ಮಾಡಿದ್ದಾರೆ. ಏನಂದರೆ, ಯಾವೆಲ್ಲ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಥವಾ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ, ಅವರಿಗೆ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡೋಕ್ಕೆ ನಾವು ಹೇಳಿದ್ದೀವಿ. ನಾವು ಕೂಡ ಸಿ ಎಮ್ಗೆ ಕಳಿಸಿದ್ದೀವಿ. ಅವರು ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತಾರೆ. ನಿಮಗೆ ಸದ್ಯದಲ್ಲೇ 10 ರೂಪಾಯಿನ ಸ್ಯಾಂಕ್ಷನ್ ಮಾಡ್ತಾರೆ, ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ತಿಳಿಸಿದ್ದಾರೆ. ಫೈನಲಿ ಗುಡ್ ಡ್ಯೂಸ್, ಎಲ್ಲ ವಿದ್ಯಾರ್ಥಿಗಳಿಗೆ 10 ಕೋಟಿನ ಸ್ಯಾಂಕ್ಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಚಿವರು. ಫೈನಲಿ ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ, ಇನ್ನೂ ಪೆಂಡಿಂಗಲ್ಲಿದೆ, ಅವರಿಗೆ ಎಲ್ಲ ಸರ್ಕಾರದಿಂದ ಗುಡ್ ನ್ಯೂಸ್. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.